2019-20 ಸಾಲಿನ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗಳು ಮಾರ್ಚ್ 2020 ನಡೆಯಬೇಕಾಗಿದ್ದವು. ಕೊರೋನಾ ಹಿನ್ನೆಲೆಯ ಆತಂಕದಲ್ಲಿ ಆ ಪರೀಕ್ಷೆಗಳನ್ನು ಮುಂದೂಡಲ್ಪಟ್ಟು 25-3 ಯಶಸ್ವಿಯಾಗಿ ನಡೆಸಲ್ಪಟ್ಟಿವೆ. ಈಗ ವಿದ್ಯಾರ್ಥಿಗಳಲ್ಲಿ ಆ ಪರೀಕ್ಷಾ ಫಲಿತಾಂಶಕ್ಕಾಗಿ ಕುತೂಹಲ ಮತ್ತು ಕಾತುರ. ಆ ಪರೀಕ್ಷಾ ಫಲಿತಾಂಶವು ಆಗಸ್ಟ್ 1 ಪ್ರಕಟವಾಗಲಿದೆ ಎಂದು ಶಿಕ್ಷಣ ಸಚಿವ ಶ್ರೀ ಸುರೇಶ್ ಕುಮಾರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಆಗಸ್ಟ್ 1 ಪ್ರಕಟವಾಗ್ತಕ್ಕಂಥ ಎಸ್ ಎಲ್ ಸಿ ಪರೀಕ್ಷೆಯ ಫಲಿತಾಂಶವನ್ನು ನಾವು ನಮ್ಮ ಒಂದು ಆಂಡ್ರಾಯ್ಡ್ ಮೊಬೈಲಲ್ಲೇ ಹೇಗೆ ಪರೀಕ್ಷಿಸಬಹುದು ಎಂಬತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ